ಕನ್ನಡದ್ದೇ ಸೊಲ್ಲುಗಳು. ದಾಸಿ, ದಾಸಿ ಇದು ಒಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಫೀಮೇಲ್ ಸರ್ವೆಂಟ್, ಕನ್ನಡದಲ್ಲಿ ಹೆಣ್ಣಾಳು, ಹೆಣ್ಣಾಳು. ಅವರ ಹೆಣ್ಣಾಳು ಮನೆ ಕೆಲಸ ಮಾಡುತ್ತಿದ್ದಾಳೆ, ಅವರ ಹೆಣ್ಣಾಳು ಮನೆ ಕೆಲಸ ಮಾಡುತ್ತಿದ್ದಾಳೆ. ದೇರ್ ಫೀಮೇಲ್ ಸರ್ವೆಂಟ್ ಇಸ್ ಡೂಯಿಂಗ್ ದಿ ಹೌಸ್ ಹೋಲ್ಡ್ ವರ್ಕ್. ದಾಹ, ದಾಹ ಇದೊಂದು ಸಂಸ್ಕೃತದ ಸೊಲ್ಲು. ಇಂಗ್ಲಿಷ್ನಲ್ಲಿ ಥರ್ಸ್ಟಿ, ಕನ್ನಡದಲ್ಲಿ ಬಾಯಾರಿಕೆ, ಬಾಯಾರಿಕೆ. ಬಾಯಾರಿಕೆ ಆದುದರಿಂದ ಅವನು ನೀರು ಕುಡಿದ, ಬಾಯಾರಿಕೆ ಆದುದರಿಂದ ಅವನು ನೀರು ಕುಡಿದ. ಹೀ ಡ್ರ್ಯಾಂಕ್ ವಾಟರ್ ಸಿನ್ಸ್ ಹೀ ವಾಸ್ ಥರ್ಸ್ಟಿ. ದಿಕ್ಕು, ದಿಕ್ಕು ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಡೈರೆಕ್ಷನ್, ಕನ್ನಡದಲ್ಲಿ ತಟ್ಟು, ತಟ್ಟು. ಅವನ ಮನೆ ತೆಂಕಣ ತಟ್ಟಿನಲ್ಲಿ ಇದೆ, ಅವನ ಮನೆ ತೆಂಕಣ ತಟ್ಟಿನಲ್ಲಿ ಇದೆ. ಹಿಸ್ ಹೌಸ್ ಈಸ್ ಇನ್ ದ ವೆಸ್ಟರ್ನ್ ಡೈರೆಕ್ಷನ್. ದಿಟ್ಟಿ, ದಿಟ್ಟಿ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಗೇಸ್, ಕನ್ನಡದಲ್ಲಿ ನೋಟ, ನೋಟ. ಅವನ ನೋಟ ಆ ಮನೆಯ ಮೇಲೆ ಬಿತ್ತು, ಅವನ ನೋಟ ಆ ಮನೆಯ ಮೇಲೆ ಬಿತ್ತು. ಹಿಸ್ ಗೇಸ್ ಫೆಲ್ ಆನ್ ದ್ಯಾಟ್ ಹೌಸ್. ದಿನ, ದಿನ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಡೇ, ಕನ್ನಡದಲ್ಲಿ ನಾಳು, ನಾಳು. ಅವನು ನಾಲ್ಕು ನಾಳು ಕಲಿ ಮನೆಗೆ ಹೋಗಲಿಲ್ಲ, ಅವನು ನಾಲ್ಕು ನಾಳು ಕಲಿ ಮನೆಗೆ ಹೋಗಲಿಲ್ಲ. ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಫಾರ್ ಫೋರ್ ಡೇಸ್. ದಿನಪತ್ರಿಕೆ, ದಿನಪತ್ರಿಕೆ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ನ್ಯೂಸ್ ಪೇಪರ್, ಕನ್ನಡದಲ್ಲಿ ಸುದ್ದಿ ಹಾಳೆ, ಸುದ್ದಿ ಹಾಳೆ. ಅವಳು ಸುದ್ದಿ ಹಾಳೆಯನ್ನು ಓದುತ್ತಿದ್ದಾಳೆ, ಅವಳು ಸುದ್ದಿ ಹಾಳೆಯನ್ನು ಓದುತ್ತಿದ್ದಾಳೆ. ಶಿ ಈಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ದಿನಾಂಕ, ದಿನಾಂಕ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಡೇಟ್, ಕನ್ನಡದಲ್ಲಿ ನಾಳೆಣಿ, ನಾಳೆಣಿ. ಅವನಿಗೆ ಇವತ್ತಿನ ನಾಳೆಣಿ ಗೊತ್ತಿಲ್ಲ, ಅವನಿಗೆ ಇವತ್ತಿನ ನಾಳೆಣಿ ಗೊತ್ತಿಲ್ಲ. ಹಿ ಡಸ್ ನಾಟ್ ನೋ ಟುಡೇಸ್ ಡೇಟ್. ದಿನಾಚರಣೆ, ದಿನಾಚರಣೆ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಸೆಲೆಬ್ರೇಷನ್, ಕನ್ನಡದಲ್ಲಿ ನಾಳ ಹಬ್ಬ, ನಾಳ ಹಬ್ಬ. ಅವನು ನಾಳ ಹಬ್ಬಕ್ಕೆ ನನ್ನ ಮನೆಗೆ ಬಂದ, ಅವನು ನಾಳ ಹಬ್ಬಕ್ಕೆ ನನ್ನ ಮನೆಗೆ ಬಂದ. ಹಿ ಕೇಮ್ ಟು ಮೈ ಹೌಸ್ ಫಾರ್ ದ ಸೆಲೆಬ್ರೇಷನ್. ದಿವ್ಯ, ದಿವ್ಯ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಬ್ಯೂಟಿಫುಲ್, ಕನ್ನಡದಲ್ಲಿ ಸೊಗಸಾದ, ಸೊಗಸಾದ. ಅವಳ ಮೋರೆ ತುಂಬ ಸೊಗಸಾಗಿ ಕಾಣುತ್ತಿತ್ತು, ಅವಳ ಮೋರೆ ತುಂಬ ಸೊಗಸಾಗಿ ಕಾಣುತ್ತಿತ್ತು. ಹರ್ ಫೇಸ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ದೀಪ, ದೀಪ ಇದೊಂದು ಸಂಸ್ಕೃತ ಸೊಲ್ಲು. ಇಂಗ್ಲಿಷ್ನಲ್ಲಿ ಲ್ಯಾಂಪ್, ಕನ್ನಡದಲ್ಲಿ ಸೊಡರು, ಸೊಡರು. ಅವನ ಮನೆಯಲ್ಲಿ ಒಂದು ಸೊಡರು ಉರಿಯುತ್ತಿತ್ತು, ಅವನ ಮನೆಯಲ್ಲಿ ಒಂದು ಸೊಡರು ಉರಿಯುತ್ತಿತ್ತು. ಎ ಲ್ಯಾಂಪ್ ವಾಸ್ ಬರ್ನಿಂಗ್ ಇನ್ ಹಿಸ್ ಹೌಸ್. ಹೆಚ್ಚಿನ ಮಾಹಿತಿಗಾಗಿ ಡಿ ಎನ್ ಶಂಕರ್ ಭಟ್ಟರವರು ಬರೆದ ಸಂಸ್ಕೃತ ಪದಗಳಿಗೆ ಕನ್ನಡದ್ದೇ ಪದಗಳು ಅನ್ನೋ ಪುಸ್ತಕವನ್ನು ಓದಬಹುದು.